ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ತೋತಾಪುರ ರೆಡಿ ಹಾಗೆ ಎಂಡಾಯಿತು ಮಾವಿನ ಹಣ್ಣಿನ ಸೀಸನು ಅಂದರೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಹಾಗಾಗಿ ಮಾವಿನಕಾಯಿಯನ್ನು ಹೆಚ್ಚಿಬಿಟ್ಟು ಒಂದು ಉಪ್ಪು ಖಾರ ಹುಳಿ ಅಂಥೇಳಿ ತಿನ್ನಲಿಕ್ಕೆ ಬಹಳ ಖುಷಿ ಆದರೆ ಕೆಲವೊಬ್ಬರಿಗೆ ಇದು ನಾಲಿಗೆಗೆ ಒಂದು ಅಲರ್ಜಿ ಒಂದು ಥರ ಕೆರ್ತ ಸ್ಟಾರ್ಟ್ ಆಗ್ತದೆ ಕೆಮ್ಮು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಬೇಯಿಸಿ ತಿಂದರೆ ಏನು ತೊಂದರೆ ಇಲ್ಲ ಅಂತಬಿಟ್ಟು ಅದನ್ನೀಗ ನಾನು ಹೆಚ್ಚಿ ಒಂದು ಜಾಮನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಮೊದಲಿಗೆ ಅದನ್ನು ಚೆಂದ ತೊಳೆದು ಒರೆಸಿ ಸಣ್ಣ ಸಣ್ಣ ತುಣುಕುಗಳಾಗಿ ಹೀಗೆ ಹೆಚ್ಚಿಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಅದು ಮುಳುಗುವವರೆಗೂ ಮಾತ್ರ ನೀರನ್ನು ಹಾಕ್ಕೊಂಡು ಈಗ ಬೇಯಲಿಕ್ಕೆ ಇಡ್ತಿದ್ದೇನೆ ಸೊ ಅದು ಒಂದು ಸ್ವಲ್ಪ ಬೆಂದು ಮೆತ್ತಗಾಗ್ತಿದೆ ನೋಡಿ ಹೀಗೆ ಒತ್ತಿದ್ರೆ ಮೆತ್ತಗಿದೆ ಅಂತ ಆದಾಗ ಅದರ ನೀರನ್ನೆಲ್ಲ ಗಾಳಿಸಿ ತೆಗೆದು ಬೇಕಿದ್ರೆ ಬೇರೆದಕ್ಕೆ ಬಳಸ್ಕೊಬೋದು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಇನ್ನು ಇದನ್ನು ರುಬ್ಕೊಳ್ಳೋಣ ನೈಸಾಗಿ ರುಬ್ಬಿದೆ ನೋಡಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದಾನೆ ಮೆಜರ್ಮೆಂಟ್ ಸಿಗಲಿಕ್ಕಾಗಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ತಗೊಂಡು ಅದನ್ನು ಸ್ವಲ್ಪ ಕರಗಿಸಿದ ನಂತರ ಫ್ಲೇವರಿಗಾಗಿ ಒಂದು ತುಂಡು ಚಕ್ಕೆ ಜಾಯಿಕಾಯಿಯ ಹೂವಿನ ಸಣ್ಣ ಬಿಸಳು ಒಂದು ಸ್ವಲ್ಪ ಸೊಂಪಿನ ಕಾಳು ಎಲ್ಲ ಮೂರನ್ನು ಹಾಕಿ ಅದೆಲ್ಲ ತುಪ್ಪದಲ್ಲಿ ಹುರಿದು ಬರ್ತಾ ಇದ್ದಂತೆ ನಾವು ಸಕ್ಕರೆಯನ್ನು ಹಾಕುವಂಥದ್ದು ಸಕ್ಕರೆ ಹಾಕಿ ಅಲ್ಲಿಯೇ ಕಲಸಿ ಒಂದು ಸ್ವಲ್ಪ ನೀರು ಕಾಲು ಭಾಗದಷ್ಟು ನೀರು ಹಾಕಿ ಸಕ್ಕರೆ ಅದರಲ್ಲೇ ಕರಗಿ ನೀರಾಗಿ ಒಂದು ಸ್ವಲ್ಪ ಬುರುಗು ಬರ್ತಾ ಇದೆ ಎನ್ನುವಾಗ ಚೆನ್ನಾಗಿ ಕುದಿ ಬಂದು ನೋಡಿ ಹೀಗೆ ಗುಳ್ಳೆ ಬರುವಾಗ ನಾವು ರುಬ್ಬಿಟ್ಟಂತಹ ಹಣ್ಣಿನ ತಿರುಳನ್ನು ಹಾಕ್ಕೊಳ್ಳೋವಂಥದ್ದು ಆಮೇಲೆ ಚೆನ್ನಾಗಿ ಕಲಸಿ ಅದು ಮತ್ತೆ ಕುದಿತಾ ದಪ್ಪಗಾಗುವವರೆಗೂ ಕಾಯುವಂಥದ್ದು ಮಧ್ಯದಲ್ಲಿ ಬೇಕಿದ್ದರೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೋಬೋದು ಸೊ ನೋಡಿ ಹಾಗೆ ದಪ್ಪಗಾಗ್ತಾ ಬಂತು ಒಂದೆಳೆ ಪಾಕದಷ್ಟು ಬರಬೇಕಾಗಿಲ್ಲ ಅಲ್ಲಿವರೆಗೂ ಕಾಯೋದಲ್ಲ ಸ್ವಲ್ಪ ಬದಿಗಳನ್ನು ಬಿಡ್ತಾ ಇದೆ ಎನ್ನುವಾಗ ದಪ್ಪಗಾಗಿದೆ ಅಂತ ಲೆಕ್ಕ ಅಲ್ಲಿಗೆ ನಾವು ಆಫ್ ಮಾಡುವಂಥದ್ದು ಸೊ ನೋಡಿ ಈಗ ರೆಡಿಯಾಗಿದೆ ಆಫ್ ಮಾಡಿದ್ದೇನೆ ಇಷ್ಟಾದ ಮೇಲೆ ತಣಿಸಲಿಡಬೇಕು ಒಂದು ಟೂ ಅವರ್ಸ್ ತಣಿಸಿದ ನಂತರ ಇಷ್ಟು ದಪ್ಪ ಆಗ್ತದೆ ಅದನ್ನೀಗ ಗಾಜಿನ ಬಾಟ್ಲಿಯಲ್ಲಿ ಸ ಶೇಖರಣೆ ಮಾಡಿ ಇಟ್ಕೋಬೋದು ಸುಮಾರು ದಿನ ನಾವು ಹಾಳಾಗದೆ ಹಾಗೆ ಉಳಿಸ್ಕೋಬೋದು ಆದರೆ ಪ್ಲಾಸ್ಟಿಕ್ ಆಗಲಿ ಮೆಟಾಲಿಕ್ ಆಗಲಿ ಯಾವುದರಲ್ಲೂ ಹಾಕಬಾರ್ದು ಯಾಕಂದರೆ ಇದು ಹುಳಿ ಅಂಶವನ್ನು ಹೊಂದಿರೋದ್ರಿಂದ ನಾವು ಗಾಜಿನ ಬಾಟ್ಲಿಯಲ್ಲೇ ಸಂಗ್ರಹ ಮಾಡಿ ಇಟ್ಕೊಳ್ಳೋ ಅಂಥದ್ದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಬ್ರೆಡ್ ಬನ್ ಹಾಗೆ ಚಪಾತಿ ಇವುಗಳಿಗೆಲ್ಲ ಹಚ್ಕೊಂಡು ತಿನ್ನಲಿಕ್ಕೆ ಮಕ್ಕಳಿಗೆ ಖುಷಿ ಆಗ್ತದೆ ಸರಿ ಹಾಗಿದ್ರೆ ನೀವು ಮಾಡಿ ತಿಂದು ನೋಡಿ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲು ಮರಿಬೇಡಿ ಹಾಗೆಯೇ ಮೊದಲ ಬಾರಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ ಐಕಾನನ್ನು ಒತ್ತದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್